ವೀಕ್ಷಕರೆ, ಇವತ್ತು ನಾನು ನಮ್ಮ ಕಾಳು ಮೆಣಸಿನ ಗಿಡದ ಒಂದು ಸಸಿಗಳನ್ನು ಮಾಡ್ತಾ ಇದ್ದೇನೆ. ಇದರ ಒಂದು ಸಣ್ಣ ಸಣ್ಣ ಪೀಸನ್ನು ತೆಗೆದು ನಾನು ಬೇರೆ ಗಿಡಕ್ಕೆ ಹಚ್ತಾ ಇದ್ದೇನೆ. ಸೊ ಹಿಂದಿನ ಹಲವಾರು ಸಂಚಿಕೆಯಲ್ಲಿ ನಾವು ಇದರ ಒಂದು ನಾಟಿಯನ್ನು ಹೇಗೆ ಮಾಡಬೇಕು, ಇದರ ಒಂದು ಬಳ್ಳಿಯನ್ನು ಕಟ್ ಮಾಡಿ ಮತ್ತೊಂದು ಹೊಸ ಬಳ್ಳಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ವಿ. ಆದರೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾನು ಗಿಡವನ್ನು ನೆಡ್ತಾ ಇದ್ದೆ. ಸೊ ಹಾಗಾಗಿ ನಿಮಗೆ ತೋರಿಸೋಣ ನಾನು ಯಾವ ರೀತಿಯಾಗಿ ನೆಡ್ತೇನೆ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡಿ, ನಾನು ಕೆಲವೊಂದು ಸಸಿಗಳನ್ನು ಮಾಡಬೇಕು ಇವತ್ತೆ. ತುಂಬ ರನ್ನರ್ಸ್ಗಳು ಬಂದುಬಿಟ್ಟಿದ್ದಾವೆ. ಇದಕ್ಕೆ ನಾವು ರನ್ನರ್ಸ್ ಅಂತ ಹೇಳ್ತೇವೆ ವೀಕ್ಷಕರೇ. ಈ ರೀತಿಯಾಗಿ ತುದಿ ಇರುವಂತಹ, ನೋಡಿ, ಈ ರೀತಿ ತುದಿ ಚಿಗುರಿ ಇರುವಂತಹ ಒಂದು ಈ ರೀತಿಯಾಗಿ ಉದ್ದವಾಗಿ ಬಂದಿರುತ್ತಲ್ಲ, ಇದಕ್ಕೆ ನಾವು ರನ್ನರ್ಸ್ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಂದು ರನ್ನರ್ ಇದೆ, ಇದಕ್ಕೂ ರನ್ನರ್ಸ್ ಅಂತ ಹೇಳ್ತೇವೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಮತ್ತೊಂದು ಹೋಗಿದೆ ನೋಡಿ, ಇದಕ್ಕೂ ಕೂಡ ನಾವು ರನ್ನರ್ಸ್ ಅಂತ ಹೇಳ್ತೇವೆ. ಇಂಥ ರನ್ನರ್ಸ್ಗಳನ್ನ ಕಟ್ ಮಾಡಿಕೊಂಡು ನಾವು ಬೇರೆ ಬೇರೆ ಸಸಿಗಳನ್ನು ಮಾಡುವಂಥದ್ದು. ಸೊ ಹಾಗಾಗಿ ನಾನು ಒಂದು ರನ್ನರನ್ನು ಕಟ್ ಮಾಡ್ಕೋತೇನೆ. ಇಲ್ಲಿ ಒಂದು ರನ್ನರ್ ಇದೆ, ಇದು ಒಂದು ರನ್ನರನ್ನು ಕಟ್ ಮಾಡ್ಕೋತೇನೆ. ನೋಡಿ, ಈ ರನ್ನರ್ಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ, ಬನ್ನಿ ವೀಕ್ಷಕರೇ. ಗುದ್ದಲಿ ಅಲ್ಲೇ ಬಿಟ್ಟು ಬಂದೆ. ಬನ್ನಿ ವೀಕ್ಷಕರೇ, ನೋಡಿ, ತುಂಬ ಗಿಡಗಳಿಗೆ ನಾವು ಏನು ಕಾಳುಮೆಣಸಿನ ಹಬ್ಸಿದ್ದೇವೆ. ಈ ಗಿಡಕ್ಕೆ ಮತ್ತು ಒಂದು ಕೆಲವೊಂದು ಗಿಡಕ್ಕೆ ಹಬ್ಸೋಣ ಅಂತ ಹೇಳಿ ನಾನು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಸೊ ಇವಾಗ ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂಥೇಳಿ, ಈ ರೀತಿಯಾದಂಥ ರನ್ನರ್ಸ್ಗಳನ್ನ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಏನಪ್ಪ ಮಾಡ್ತೇನೆ ಅಂತ ಹೇಳಿದ್ರೆ, ಎಲ್ಲ ಎಲೆಗಳನ್ನ ನಾನು ಕೀಳ್ಕೊತಾ ಇದ್ದೇನೆ. ಯಾಕೆ ಕೇಳ್ಕೊತೇನೆ ಅಂತ ಹೇಳಿದ್ರೆ, ಬೇರಿನಿಂದ ಯಾವುದೇ ಒಂದು ಪೋಷಕಾಂಶಗಳನ್ನು ಹೀರ್ಕೊಂಡಾವಾಗ ಇಲ್ಲಿ ಒಳಗಡೆ ಒಂದು ಚಿಗುರು ಇರುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ನೋಡಿ, ಎಲೆಗಳ ಮಧ್ಯದಲ್ಲಿ ಒಂದು ಚಿಗುರು ಇರುತ್ತೆ. ಎಲೆಗಳ ತೊಟ್ಟಿನ ಮಧ್ಯದಲ್ಲಿ ಕಾಣಿಸ್ತಾ ಉಂಟಾ? ನೋಡಿ, ಇಲ್ಲಿ ಎಲೆಗಳ ಮಧ್ಯದಲ್ಲಿ ಒಂದು ಚಿಗುರು ಇರುತ್ತೆ. ಈ ಚಿಗುರಿಗೆ ಹೋಗಬೇಕು ಎಲ್ಲ ಪೋಷಕಾಂಶಗಳು. ನಾವು ಎಲೆಗಳನ್ನ ತೆಗೆದಿಲ್ಲ ಅಂತ ಹೇಳಿದರೆ ಈ ಚಿಗುರಿಗೆ ಹೋಗೋದಿಲ್ಲ, ಎಲೆಗಳು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಎಲೆಗಳನ್ನ ನಾವು ಕಿತ್ಕೊಳ್ಳೋದು, ಎಲ್ಲ ಎಲೆಗಳನ್ನ ನಾನು ಕಿತ್ಕೊಳ್ತಾ ಇದ್ದೇನೆ. ಈ ಮೇನ್ ಚಿಗುರೇನಿದೆ, ಈ ಮೇನ್ ಚಿಗುರನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೇನೆ. ತೆಕ್ಕೊಂಡಿಲ್ಲ ಅಂದರೆ ಅದು ಕೊಳತು ಹೋಗುತ್ತೆ. ಸೊ ಹಾಗಾಗಿ ತೆಕ್ಕೊಳ್ಬೇಕು. ನಾನು ಎರಡು ರೀತಿಯಲ್ಲಿ ಮಾಡಿ ತೋರ್ತೇನೆ. ಈ ರನ್ನರ್ ಡೈರೆಕ್ಟ್ ರನ್ನರ್ ಒಂದು ಹಚ್ಚಿ ತೋರಿಸ್ತೇನೆ, ಮತ್ತೊಂದು ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ಮಾಡಿಕೊಂಡು ನಾನು ನೆಟ್ಟು ತೋರಿಸ್ತೇನೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಬೇರುಗಳಿರ್ತಾವಲ್ಲ, ಆ ಬೇರುಗಳಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನಾನು ಒಂದು ಗಂಟು, ಎರಡು ಗಂಟು, ಮೂರು ಗಂಟು ಹಾಗೂ ನಾಲ್ಕನೇ ಗಂಟು, ಮೂರಿಂದ ನಾಲ್ಕನೇ ಗಂಟಿನ ಮಧ್ಯದಲ್ಲಿ ಕಟ್ ಮಾಡ್ಕೋತೇನೆ. ಈ ರೀತಿಯಾಗಿ ಒಂದು ಕಡ್ಡಿ ಆಯಿತಾ? ಮತ್ತೆ ನೋಡಿ, ಒಂದು ಗಂಟು, ಎರಡು ಗಂಟು, ಮೂರು ಗಂಟು, ಎರಡು ಮತ್ತು ಮೂರು ಮತ್ತು ನಾಲ್ಕು ಗಂಟಿನ ಮಧ್ಯದಲ್ಲಿ ಮತ್ತೆ ಕಟ್ ಮಾಡ್ಕೋತೇನೆ. ಇಂಥ ಏನು ಕಡ್ಡಿಗಳಿರುತ್ತಲ್ಲ, ಈ ಕಡ್ಡಿಗಳನ್ನು ನಾನು ಕವರಲ್ಲಿ ನಾಟಿ ಮಾಡ್ತೋರ್ತೇನೆ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ. ಮತ್ತು ಈ ರನ್ನರ್ಸ್ಗಳಿದಾವಲ್ಲ, ಈ ರನ್ನರ್ಸ್ಗಳನ್ನ ಯಾವ ರೀತಿಯಾಗಿ ನಾವು ಡೈರೆಕ್ಟ್ ಗಿಡಗಳ ಮೇಲೆ ಹಬ್ಬಿಸಿಕೊಡ್ಬೋದು ಅನ್ನೋದನ್ನ ಹೇಳ್ತೇನೆ, ಬನ್ನಿ. ಇವಾಗ ನಾನು ನಿಮಗೆ ಇದೇ ಒಂದು ರನ್ನರನ್ನು ನೆಟ್ಟಿ ತೋರಿಸ್ತೇನೆ, ಮತ್ತೊಂದು ರನ್ನರ್ ನಾನು ಕಡೆಗೆ ನೆಡ್ತೇನೆ. ನೋಡಿ, ಈ ಮೇನ್ ಚಿಗುರೇನಿರುತ್ತೆ, ಈ ಮೇನ್ ಚಿಗುರನ್ನು ಕಿತ್ಕೊಳ್ತೇನೆ. ಕಿತ್ಕೊಂಡಿಲ್ಲ ಅಂದರೆ ಅದು ತಾನಾಗೆ ಕೊಳ್ತು ಹೋಗುತ್ತೆ. ಸೊ ಇವಾಗ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಈ ರೀತಿಯಾಗಿ ರೌಂಡ್ ಮಾಡಬೇಕು, ರೌಂಡ್ ಸಿಂಬೆ ಟೈಪ್ ಮಾಡಿ. ನೋಡಿ, ಈ ರೀತಿಯಾಗಿ ರೌಂಡ್ ಸಿಂಬೆ ಟೈಪ್ ಮಾಡ್ಕೊಂಡಿದ್ದೇನೆ ನಾನು. ಈ ರೀತಿ ರೌಂಡ್ ಮಾಡ್ಕೊಂಡು ಇವಾಗ ನಾಟಿ ಹೇಗೆ ಮಾಡಬೇಕಪ್ಪ ಅಂದ್ರೆ ನಾನು ತೋರಿಸ್ತೇನೆ, ಬನ್ನಿ. ಇದನ್ನು ಇಲ್ಲೇ ಇಡ್ತೇನೆ. ನೋಡಿ, ಈ ಒಂದು ಗಿಡದ ಒಂದು 6 ಇಂಚಷ್ಟು ಬಿಟ್ಟು, ನೋಡಿ, 6 ಇಂಚಷ್ಟು ಬಿಟ್ಟು ಇಲ್ಲಿ ನಾವು ಗುದ್ದನ್ನು ತೆಕ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾವು ಗುದ್ದನ್ನು ತೆಕ್ಕೊಳ್ಬೇಕಾಗುತ್ತೆ. ಒಂದು ಅಡಿ ಅಗಲ, ಒಂದು ಅಡಿ ಉದ್ದ, ವೀಕ್ಷಕರು ಈ ರೀತಿ ನಾನು ತಕ್ಕೊಂಡಿದ್ದೇನೆ. ಇದಕ್ಕೆ ಯಾವುದೇ ಒಂದು ನೀವು ಗೊಬ್ಬರವನ್ನು ಹಾಕಬೇಕು, ಇದಕ್ಕೆ ಯಾವುದೇ ಒಂದು ಗೊಬ್ಬರವನ್ನು ನೀವು ಹಾಕಬೇಕಾಗುತ್ತೆ. ನಾವು ಆಲ್ರೆಡಿ ನಮ್ಮ ಅಡಿಕೆ ಗಿಡಗಳಿಗೆ ಹಾಕಿದ್ವಿ,
ಗೊಬ್ಬರ, ಅದಕ್ಕೆ ಮತ್ತೆ ಅಡಿಷನಲ್ ಗೊಬ್ಬರ ಮತ್ತೆ ನಾನು ಹಾಕ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಮಣ್ಣಿನಲ್ಲಿ ಗೊಬ್ಬರ ಇದ್ದೇ ಇದೆ, ಸೊ ಹಾಗಾಗಿ ನಾನು ಮತ್ತೆ ಗೊಬ್ಬರ ಹಾಕೋಂತ ಇಲ್ಲ. ಸಗಣಿ ಗೊಬ್ಬರನ ಹಾಕಿದ್ರೆ ಉತ್ತಮ. ನೋಡಿ ಈ ರೀತಿಯಾಗಿ ನಾನು ನೆಟ್ಟಿದ್ದೇನೆ. ನೆಟ್ಟಿ ಮತ್ತೆ ಪಕ್ಕದಲ್ಲಿ ಇರುವಂತ ಮಣ್ಣನ್ನು ತಕ್ಕೊಂಡು ನೋಡಿ ಇಲ್ಲಿ ಹಾಕ್ಬೇಕು. ನೋಡಿ ಈ ಭಾಗದಲ್ಲಿ ನಾವು ಹಾಕ್ಬೇಕು. ನೋಡಿ ನಮ್ಮ ಒಂದು ತೋಟದಲ್ಲಿ ಎಷ್ಟು ಎರೆಹುಳ ಇದೆ ನೋಡಿ. ನಾವು ಜೈವಿಕ ಗೊಬ್ಬರ ಯೂಸ್ ಮಾಡ್ತೇವೆ, ಹಾಗಾಗಿ ನಮ್ಮ ತೋಟದಲ್ಲಿ ಎರೆಹುಳು ನೋಡಿ ಎಷ್ಟು ಚೆನ್ನಾಗಿದೆ. ರೈತನ ಮಿತ್ರ ನೋಡಿ, ಪಕ್ಕದಲ್ಲಿ ಇರುವಂಥ ಮಣ್ಣನ್ನು ನಾನು ಈಗ ಹಾಕ್ಕೊಂಡಿದ್ದೇನೆ. ನೋಡಿ ಗಿಡದ ಹತ್ರ ಈ ರೀತಿಯಾಗಿ ಹಾಕ್ಕೊಂಡಿದ್ದೇನೆ, ಎತ್ತರ ಮಾಡ್ಕೊಂಡಿದ್ದೇನೆ ಗಿಡದ ಹತ್ರ. ನೋಡಿ ಇವಾಗ ಏನಪ್ಪ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ರಿಂಗ್ ಏನು ಮಾಡಿಟ್ಟಿದ್ದೇನೆ ನಾನು, ಈ ರಿಂಗನ್ನು ಇದನ್ನು ಈ ರೀತಿ ಇಡಬಾರ್ದು. ಈ ಕಡ್ಡಿ ಕೆಳಗಡೆ ಬಂದಿದ್ದೆಲ್ಲ ಇದನ್ನು ಈ ರೀತಿ ಇಡಬಾರ್ದು, ಇದು ಮೇಲೆ ಬರೋ ಹಾಗೆ ಇಡಬೇಕು. ನೋಡಿ ಸ್ವಲ್ಪ ಮಣ್ಣನ್ನು ತಕ್ಕೊಂಡು ಈ ರೀತಿ ಮಾಡಿ ಇಡಬೇಕು. ಇಟ್ಟು ಎಲ್ಲ ಮಣ್ಣನ್ನು ಈ ರೀತಿ ಎಳೆದು ಇದ್ರ ಮೇಲೆ ಹಾಕ್ಬಿಡ್ಬೇಕು. ಜಾಸ್ತಿ ಆಳ ಮಾಡಬಾರ್ದು, ಆಳ ಮಾಡಿದ್ರೆ ಕೊಳ್ತೋಗ್ಬಿಡುತ್ತೆ. ಎಲ್ಲರೂ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ನಾಟಿಯನ್ನು ಮಾಡ್ತಾರೆ, ಇದು ನಮ್ಮ ಪದ್ಧತಿ. ಹೇಳ್ತಾರೆ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ. ಇದು ನಮ್ಮ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೆ. ಇದು ನೆಟ್ಟು ತೋರಿಸ್ತಾ ಇದ್ದೇನೆ, ನಾವು ಇದೇ ರೀತಿಯಲ್ಲಿ ನೆಟ್ಟು ಗಿಡಗಳನ್ನು ಮಾಡಿರುವಂಥದ್ದು. ನೋಡಿ ಈ ರೀತಿಯಾಗಿ ಮಾಡಿ, ನೋಡಿ ಈ ರೀತಿ ಇಲ್ಲಿ ಮಣ್ಣು ಹಾಕೋದ್ರಿಂದ ಇಲ್ಲಿ ಒಂದು ಗಂಟಿದೆ, ಈ ಗಂಟಿನ ಹತ್ರ ಇಲ್ಲಿ ಬೇರಿದೆ, ಈ ಬೇರು ಡೈರೆಕ್ಟಾಗಿ ಈ ಮಣ್ಣಿಗೆ ಹಿಡ್ಕೊಳುತ್ತೆ. ನೋಡಿ ಇಲ್ಲಿ ಬೇರಿದೆ, ಈ ಬೇರು ಈ ಮಣ್ಣಿಗೆ ಹಿಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಮಣ್ಣು ಹಾಕಿದೆ ನಾನು. ಈ ರೀತಿಯಾಗಿ ಮಣ್ಣು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಬಾಳೆಪಟ್ಟಿಯಿಂದ ಕಟ್ಟಿಬಿಡ್ತೇನೆ ನಾನು. ಹಗ್ಗದಿಂದ ಕಟ್ಟಬೇಡಿ ವೀಕ್ಷಕರು, ಯಾಕಂತ ಹೇಳಿದ್ರೆ ಹಗ್ಗ ಕಟ್ಟಾಗಿ ಹೋಗೋದಿಲ್ಲ. ಇದು ಬಾಳೆಪಟ್ಟಿ ಏನಿರುತ್ತೆ, ಇದು ಕೆಲವು ದಿನಗಳ ನಂತರ ಇದರ ಏನು ಬೇರುಗಳು ಬಂದಿರುತ್ತಲ್ಲ, ಈ ಬೇರುಗಳು ಈ ಗಿಡಕ್ಕೆ ಹಿಡ್ಕೊಳ್ಬಿಡುತ್ತೆ. ಸೊ ಕ್ರಮೇಣ ಇದು ಕಳಿಸ್ಕೊಂಡು ಬಿದ್ದುಬಿಡುತ್ತೆ. ಸೊ ನೀವು ಹಗ್ಗವನ್ನು ಯೂಸ್ ಮಾಡೋದ್ರಿಂದ ಈ ಇದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಸೊ ಬಳ್ಳಿಗಳು ಚೆನ್ನಾಗಿ ಬೆಳೆಯೋದಿಲ್ಲ, ಹಾಗಾಗಿ ಒಂದು ಬಾಳೆಪಟ್ಟಿಯನ್ನು ಕಟ್ಟಿ ಇಟ್ಟರೆ ಉತ್ತಮ ವೀಕ್ಷಕರೇ. ಮತ್ತು ಇದಕ್ಕೆ ನೀವು ಎಕ್ಸ್ಟ್ರಾ ಮತ್ತೇನು ಗೊಬ್ಬರ ಕೊಡಬೇಕಂತ ಇಲ್ಲ, ಈ ಅಡಿಕೆ ಗಿಡಕ್ಕೆ ಏನು ಹಾಕಿದಂಥ ಗೊಬ್ಬರ ಇರುತ್ತೆ ಅದೇ ಗೊಬ್ಬರ ಇದಕ್ಕೆ ಸಾಕಾಗ್ಬಿಡುತ್ತೆ. ನೋಡಿ ನೋಡಿ ಇವೆರಡು ಕಡ್ಡಿಗಳನ್ನು ನಾವು ಮಾಡಿದ್ನಲ್ಲ, ಈ ಕಡ್ಡಿಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ವೀಕ್ಷಕರೇ, ಈ ಕಡ್ಡಿಯನ್ನು ನಾನು ಮಾಡಿ ಇಟ್ಕೊಂಡಿದ್ದೆ, ಇದರಲ್ಲಿ ನೋಡಿ ಮೂರು ಗಂಟಿದೆ, ಮೂರು ಗಂಟೆ ನಾವು ಈ ಒಂದು ಗಂಟೆನ ಫುಲ್ಲು ಮಣ್ಣಲ್ಲಿ ಹಾಕಬೇಕು. ನೋಡಿ ಇರ್ದಾಗಿ ಸ್ಟ್ರೇಟಾಗಿ ನೆಡಬಾರ್ದು ನಾವು, ಇರ್ದಾಗಿ ಸ್ವಲ್ಪ ಕ್ರಾಸ್ ಆಗಿ ನೆಟ್ಟರೆ ಉತ್ತಮ ರೀತಿಯಲ್ಲಿ ಇದು ಬೆಳ್ಕೊಂಡು ಬರುತ್ತೆ ಗಿಡ. ನೋಡಿ ಒಂದು ಗಂಟು ಹೋಯಿತು. ನೋಡಿ ಈ ರೀತಿಯಾಗಿ ಜಸ್ಟ್ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಗೋಯ್ತು ನಮ್ಮ ಇದೊಂದು ಗಿಡ.
ಇಷ್ಟೇ. ಇದನ್ನು ನೀವು ಸ್ವಲ್ಪ ನೆರಳು ಬಿಸಿಲು, ನೆರಳು ಬಿಸಿಲು ಎರಡು ಮಿಕ್ಸ್ ಇರುವಂಥ ಜಾಗದಲ್ಲಿ ನಾಟಿ ಮಾಡಿಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಏನು ಕಾಳುಮೆಣಸಿನ ಒಂದು ಗಿಡಗಳನ್ನು ನಾಟಿ ಮಾಡ್ತೇವೆ ಅನ್ನೋದನ್ನು ಇವತ್ತು ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ. ನೀವು ನಿಮ್ಮ ಒಂದು ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಾಟಿ ಮಾಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಹೇಗನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ, ಅಲ್ಲಿಯವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.